ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ರೀ 2024 ಗೊಂಜಾಳ ಹೇಗೆ ಹಾಕಬೇಕು 6ನೇ ಭಾಗ ತನಕ ನೀವು ನೋಡೇರಿ. ಇನ್ನು 7ನೇ ಭಾಗದಾಗ ನಾ ಏನ್ ಮಾಡ್ತೇನೆ ಅನ್ನೋದು ನಿಮ್ಗೆ ಹೇಳ್ತೇನೆ ರೀ. 7ನೇ ಭಾಗದ 3 ತಿಂಗಳ 3 ದಿವಸ ಆತ್ರಿ. 3 ತಿಂಗಳ 3 ದಿವಸ ಒಳಗ 6ನೇ ಭಾಗ ತನಕ ನೀವು ಏನೇನು ನೋಡ್ಕೊಂಡೇರಿ ಸ್ವಲ್ಪ ನೆನಪಿಸ್ತೇನ್ರಿ. ನಾನು ಬಿತ್ತನೆ ಮಾಡುವಾಗ 20-20 0-13 ಹಾಕೇನಿ, 20ನೇ ದಿವಸಿಗೆ ಸ್ವಲ್ಪ ಯೂರಿಯಾ ಹಾಕೇನಿ, ಮುಂದೆ 30ನೇ ದಿವಸಿಗೆ ಬೋದ ಹೊಡಿಯುತ್ತೆ ಯೂರಿಯಾ ಹಾಕಿ ಬೋದ ಹೊಡೆದನ್ರಿ. 60ನೇ ದಿವಸಿಗೆ ಅಂದ್ರೆ 55-60ನೇ ದಿವಸಿಗೆ ನಾನು ಪೊಟ್ಯಾಷಿಯಾ ಯೂರಿಯಾ ಕೊಟ್ಟನ್ರಿ. ನಾ ಎಷ್ಟೆಷ್ಟು ಕೊಟ್ಟನು ಏನು ಮಾಡೀನಿ, ಕೀಡಿ ಔಷಧಿ ಯಾವ್ದು ಬೆಂಜೋಟ 5% ಹೊಡೆದನು, ಮತ್ತು ಇದ್ರಾಗ ಇಷ್ಟು 3 ತಿಂಗಳ 3 ದಿವಸ ಒಳಗೆ ನೀವು ಆಲ್ರೆಡಿ ನೋಡ್ಕೊಂಡೇರಿ. ಮಳೆ ಚಾಲು ಆಯ್ಕೆಸಿಂದ ನನ್ನ ಗೊಂಜಾಳ ಎಲ್ಲ ಹೋಗಿತ್ತು, ಸ್ವಲ್ಪ ಗೊಂಜಾಳ ಉಳಿದಿತ್ತು, ಅದನ್ನು ನಾನು ಟ್ರೀಟ್ಮೆಂಟ್ ಮಾಡ್ಕೊಂಡೀನಿ. ಏನೇನು ಟ್ರೀಟ್ಮೆಂಟ್ ಮಾಡ್ಕೊಂಡೀನಿ, 19-19 ಮತ್ತು ಮೈಕ್ರೋ ನ್ಯೂಟ್ರಂಟ ಒಂದು ಕೀಡಿ ಔಷಧ ಮಿಕ್ಸ್ ಮಾಡಿ ಎಲ್ಲದಕ್ಕೂ ನಾ ಹೊಡೆದನ್ರಿ. ಗೊಂಜಾಳ ವಾಪಸ್ ಬಂದಿತ್ತು, ಅದನ್ನು ನೀವು ನೋಡ್ಕೊಂಡೇರಿ. ಈಗ 3 ತಿಂಗಳ 3 ದಿವಸ ಒಳಗೆ ನಮ್ಮ ಗೊಂಜಾಳ ಹೆಂಗೈತಿ, ಬಗಲಿ ಹೆಂಗೆ ಹಾಕೈತಿ, ಅಡ್ವಾಂಟ್ ಹಾಕೇನಿ, PSC 7-4 ಅಡ್ವಾಂಟ್ ಹಾಕೇನಿ, ಅದು ನಿಮಗೆ ಗೊತ್ತೈತಿ. ಇಷ್ಟು ದಿವಸ ಒಳಗೆ ನನಗೆ ಏನೇನು ತ್ರಾಸ ಬಂದಿತ್ತು, ಮಳೆಯಾಗಿ ಏನಾಗೈತೆ ಅನ್ನೋದು ಎಲ್ಲ ನೀವು ನೋಡ್ಕೊಂಡಿರಿ. 7ನೇ ಭಾಗದಾಗ ನಮ್ಮ ಗೊಂಜಾಳ ತೆನಿ ಹೆಂಗೆ ಹಾಕೈತಿ, ಮತ್ತು ಹ್ವಾದ ಗೊಂಜಾಳ ಹೆಂಗೆ ಬರ್ತೈತಿ ಎಲ್ಲ ಡಿಕ್ಲೇರ್ ತೋರಿಸ್ತಾನ್ರಿ. ಒಳಗೆ ಹೋಗಿ ತೋರಿಸ್ತಾನು, ಹೊರಗೆ ಹೋಗಿ ತೋರಿಸ್ತಾನು, ಇದು ಎಷ್ಟೆಷ್ಟು ಬಗಲ್ ಹಾಕೈತಿ. ಇನ್ನೊಂದು ವಿಷಯ ಏನಂದ್ರೆ ಅಡ್ವಾಂಟ್ದಾಗ ಇದು 3-4 ಬಗಲ್ ಹಾಕ್ತೈತ್ರಿ, ಇದು ಒಂದು ಅಡ್ವಾಂಟದ ಪ್ರಾಬ್ಲಮ್. ಆದ್ರೂ ನಾವು ಸ್ವಲ್ಪ ಮುರಿದು ತಕ್ಕೋಬಹುದು, ಏನರ ಅದಕ್ಕೆ ಪೆಟ್ ಆಗದೈತಿ ಅಂತ ತೆಗೆದು ಬೇಕಾಗಿಲ್ಲ ಅಂತ ನಾ ತೆಗೆದಿಲ್ರಿ. ಮತ್ತೆ ಹೆಂಗ್ ಗೊಂಜಾಳ ಐತಿ, ಏನೈತಿ, ಅದು ಯಾವ್ಯಾವ ಪರಿಸ್ಥಿತಿ ಆಗೈತೆ ಅನ್ನೋದ ನಿಮ್ಗೆ ತೋರಿಸ್ತು. ತೋರಿಸ್ಕಿತ ಮೇಲೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ದೇನಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದವ್ರ ನನ್ನ ವಿಡಿಯೋ ಚೆನ್ನಾಗಿ ನೋಡ್ರಿ, ಎಲ್ಲ ಮುಂದೆ ಹೋಗಿ ನಮ್ಮ ರೈತ ಬಾಂಧವ್ರು ವಿಡಿಯೋ ಸೇರ್ಲಿ ಅಂತ ಹೇಳಿ ವಿಡಿಯೋ ಶುರು ಮಾಡ್ತೇನ್ರಿ. ಯಾಕೆ ಲೇಟ್ ಮಾಡ್ದ, ಶುರು ಮಾಡೋಣ ಬರ್ರಿ. ಈಗ ನೋಡ್ರಿ ಇಲ್ಲಿ ಈಗ ಫಸ್ಟ್ ನೀರು ಹತ್ತಲ್ದ ಇದ್ರೆ, ನೀವು ಆಲ್ರೆಡಿ ನೋಡಿದ್ರಿ ಎಷ್ಟು ಉಪ್ಪರ್ ಬಂದೈತಿ, ಎಲ್ಲ ಕ್ಲಿಯರ್ ಆಗಿ ಬಂದೈತಿ. ನೀರು ಹತ್ತಿದ್ದ ಇದ ಈಗ ಕ್ಲಿಯರ್ ಆಗಿ ಅದೆಲ್ಲ ಮೈಕ್ರೋ ನ್ಯೂಟ್ರಂಟ್ ಅದೆಲ್ಲ ಕೊಟ್ಟ ಬಳಿಕ ಇದು ಕರೆಕ್ಟ್ ಆಗಿ ಬಂದೈತ್ರಿ, ಬಹಳ ಏನು ಪರಕಿಲ್ಲ, ಕ್ಲಿಯರ್ ಆಗಿ ಕೂಡ್ಕೊಂಡ್ರಿ. ಆದ್ರೆ ಸ್ವಲ್ಪ ತೆನಿ ಒಳಗ ಹೇರಾ ಬೇರೆ ಐತ್ರಿ. ಇದನ್ನು ನೋಡ್ರಿ, ಈ ಪೂರ ಇದು ಈ ಪಟ್ಟಿ ಅಂತೂ ಪೂರ ಹತ್ತಿದ್ರಿ, ಇದಂತೂ ಪೂರ ಬತ್ತಿ. ಈಗ ಇಲ್ಲಿ ನೋಡ್ಕೊಂಡ್ರಿ, ಈ ಪಟ್ಟಿ ಎಲ್ಲ ಲಾಸ್ಟ್ ದಂಡಿಡಿಂದ ಹಿಡಿದ ತಳತಾಕ ಈ ಪಟ್ಟಿ ನೋಡ್ರಿ. ಇದೆಲ್ಲ ಚೊಕ್ಕ ನೀರಂತೂ ಹತ್ತೆ ಎತ್ತು ಪೂರ ಡಿಕ್ಲೇರ್ ನೋಡ್ರಿ ನೀವು. ಈಗಂತೂ ನೀವು ಗೊಂಜಾಳ ನಿಮಗೆ ತೋರಿಸಿನ ಎಷ್ಟು ಹೇರಾಪೇರ್ ಆಗಿತ್ತು, ಬಹಳ ಹೇರಾಪೇರ್ ಇತ್ತು. ಆದ್ರೆ ಪೂರ ಕೂಡ್ಕೊಂಡು ಫಸ್ಟ್ ಕ್ಲಾಸ್ ತೆನಿ ಹಾಕಿದ್ರಿ. ನೀರು ಹತ್ತಿದ ತೆನಿ ಹಂಗತಿ, ನೀರು ಹತ್ತದ ತೆನಿ ಹಂಗತಿ, ಕ್ಲಿಯರ್ ನಿಮಗೆ ಕಣ್ಣು ಮುಂದೆ ತೋರಿಸ. ಯಾಕಂದ್ರೆ ನೋಡ್ಲ, ಅಲ್ಲಿದ ಹೈಟ್ ಬೇರೆ ಐತಿ, ಇಲ್ಲಿ ಹೈಟ ಬೇರೆ ಐತ್ರಿ. ಇದ್ರಾಗ ಗೊಂಜಾಳ ಚಲೋ ಐತಿ, ಏನು ಪರವಾಗಿಲ್ಲ, ನೀರು ಹತ್ತಲಿ ಆದ್ರೂ ಏನೋ ಆಗಲಿ, ಆದ್ರೆ ಕ್ಲಿಯರ್ ಗೊಂಜಾಳ ಬಂದತ್ರಿ. ಈಗ ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತಾನು, ಇದ್ರಾಗ ಏನ ತೆನಿ ಬರೋಬರ ಐತೋ ಇಲ್ಲೋ, ಹಾ ಹ್ವಾದ ಗೊಂಜಾಳದ ನನಗೆ ಇಳುವರಿ ಕೊಡ್ತೈತೋ ಇಲ್ಲೋ ಅನ್ನೋದು ಇಲ್ಲಿ ನೋಡಕ್ರಿ. ಒಂದು ತೆನಿ ಹಾದ್ರೆ ಏನು ಪರವಾಗಿಲ್ಲ, ನೋಡೋಣ ಡೈರೆಕ್ಟ್ ನಿಮ್ಮದಾಗ ಕಟ್ ಮಾಡತ್ತನು. ಆದ್ರೂ ನೋಡ್ಕೊಡ್ರಿ, ತೆನಿ ಆಗೈತಿಲ್ಲ ಇಲ್ಲಿ ನೋಡ್ರಿ. ರೈತ ಬಂದರೆ ತೆನಿ ಕಾಲು ತುಂಬೈತಿ, ಹ್ವಾದ ಗೊಂಜಾಳ ಇದೆ ಕರೆಕ್ಟಾ. ಈಗ ಈ ರೀತಿ ಬಂದೈತಿ ಅಂದ ಬಳಿಕ ಏನು ಪ್ರಾಬ್ಲಮ್ ಇಲ್ಲರಿ. ಇಲ್ಲಿ ನೋಡ ಕಿರಣ್ ತೋರ್ಸ್, ಇಲ್ಲಿ ನೋಡ್ರಿ ರೈತ ಬಂದವ್ರೆ, ಕಾಳೆಲ್ಲ ಚೊಕ್ಕ ತುಂಬ ಹಾಕೈತಿ, ಕಾಣ್ತದ್ರಿ ರೈತ ಬಂದವ್ರಿ. ನಿಮ್ಮ ಕಣ್ಣು ಮುಂದೆ ಓಪನ್ ಮಾಡಿನ್ನೆ ಈಗ ಫಸ್ಟ್ ಕ್ಲಾಸ ಕಾಳು ಹಾಕೈತಿ. ಇಲ್ಲಿ ನೋಡ್ರಿ ತೋರ್ಸಾತನು, ಕಾಳು ತುಂಬೈತ್ರಿ ರೈತ ಬಂದವ್ರು. ಇಲ್ಲಿ ನೋಡ್ರಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ ರೀ. ಈ ತೆನಿ ಒಳಗೆ ಏನಾರ ನೀವು ಕೊಡುವಂಥ ಗೊಬ್ಬರದಾಗಲಿ, ನಿಮ್ಮ ಹೊಲದ ಫಲವತ್ತತೆ ಒಳಗಾಗಲಿ, ಏನಾರ ನೀವು ಜರ ಕುಂಠಿತ ಮಾಡಿರಿ ನಮ್ಮ ರೈತಕಿ ಒಳಗೆ, ಅಂದ್ರೆ 4 ತಿಂಗಳ ನಮಗೆ ಏನಾರ ಕುಂಠಿತ ಆಗಿತ್ತಂದ್ರೆ ಇದೇನು ತೆನಿ ಐತ್ರಲ್ಲ ರೈತ ಬಾಂಧವ್ರಿ, ಈ ತೆನಿ ಏನು ತುಂಬುದಿಲ್ರಿ, ಇದು ಇವತ್ತು ತೆಗ್ ಬಿದ್ದಿರ್ತಾವ್ರಿ. ಆದ್ರೆ ಇದು ಎಷ್ಟ ಕಷ್ಟಪಟ್ಟು ನಾ ಮಾಡಿದ್ರು ಇದೇ ತೆಗ್ಗಂತೂ ಬಿದ್ದೇ ಇಲ್ರಿ, ಎಲ್ಲ ಕಾಳು ತುಂಬೈತ್ರಿ. ಯಾಕೆ ಕಾಳು ಹಾಲು ಪೂರ ತುಂಬೈತಿ ಅಂದ್ರೆ ನಾವೇನು ಮಾಡ್ತೇವೆ, ಪೊಟ್ಯಾಶ್ ರೇಟ್ ಭಾಳ ಐತತ್ತೆ, ಹೇಳಿಕೆಸಿಂದ ಪೊಟ್ಯಾಶಿ ನಾವು ಹಾಕೋದಿಲ್ರಿ. ಏನೋ ನಮ್ಮ ನೀರಿನ ಪ್ರಾಬ್ಲಮ್ ಇರಬಹುದು, ಇಲ್ಲ ಮಳೆ ಆಶ್ರಿತ ಇರಬಹುದು, ಅಂಥವರೆಲ್ಲ ಪೊಟ್ಯಾಶ್ ಜಾಸ್ತಿ ಹಾಕೋಕ್ಕೊಂದು ನಡೆದಿಲ್ಲ. ನೀರಿದ್ದವರ ಪೊಟ್ಯಾಶ್ ಹಾಕಬೇಕಾಗತ್ತೆ. ಪೊಟ್ಯಾಶ್ ಹಾಕಿರೋಣ ಈ ರೀತಿ ಕಾಳು ತುಂಬುದ್ರಿ, ಇಲ್ಲಂದ್ರೆ ಇವು ತೆಗ್ ಬೀಳ್ತಾವ್ರಿ. ಇವು ಎಷ್ಟು ತೆಗ್ ಬಿದ್ದಿರ್ತದಲ್ಲ ಅಷ್ಟು ಒಳಗೆ ಹಿಟ್ಟು ತುಂಬಿರೋದಿಲ್ಲ, ಅದು ಹಾಲು ತುಂಬಿರೋದಿಲ್ಲ, ಅಷ್ಟು ಇಳುವರಿ ಕಮ್ಮಿ ಕೊಡ್ತದ್ರಿ. ಇದಂತೂ ನೀರು ಹತ್ತಿದ ಗೊಂಜಾಳ ಆತ್ರಿ, ನನಗೆ ಅನಿಸಿದ ಮಟ್ಟಿಗೆ ಇಳುವರಿ ಕೊಡ್ತದ್ರಿ. ಬಾಳಿಲ್ ತೊಡೆ ಕಮ್ಮಿ ಇರ್ಬೋದು, ಬಾಳಿಲ್ ತೊಡೆ ಕಮ್ಮಿ ಆಗತೈತಿ, ನಮ್ಮ ವೀಕ್ಷಕರಿ ನಾ ಯಾಕೆ ತೋರಿಸಬೇಕು ಅನ್ನೋದು ನನ್ನ ಭಾವನೆ ಇಲ್ರಿ. ನಾ ನಿಮಗೆ ತೋರಿಸೇ ತೋರಿಸ್ತನು, ನಾ ಈ ರಾಶಿ ವಿಡಿಯೋ ಮಾಡೇ ಮಾಡ್ತನು, ಅದಿಂದ 10 ಕ್ವಿಂಟಲ್ ಆಗಲಿ ಇಂದ 5 ಕ್ವಿಂಟಲ್ ಆಗಲಿ. ಯಾಕೆ ಈ ಪಾರ್ಟ್ ವೈಸ್ ತೋರಿಸ್ತಾನಂದ್ರೆ, ಏನೋ ಒಂದು ಕಮ್ಮಿ ಜಾಸ್ತಿ ಇದ್ರೆ ನೋಡ್ಕೊಂಡು ನಮ್ಮ ರೈತ ಬಾಂಧವ್ರು ಮಾಡ್ಲಿ ಅಂತ ನಾ ಪಾರ್ಟ್ ವೈಸ್ ತೋರಿಸ್ತಿರ್ತೇನೆ. ನಂದು ಇಳುವರಿ ಇಷ್ಟು ಬಂತು ಅಂತ ನಾ ತೋರಿಸೋಲ್ರಿ, ನಾನು ಇಳುವರಿ ಕಮ್ಮಿ ಬರಲಿ ಇಂದ ನಿಮ್ಮ ಇಳುವರಿನೂ ಕಮ್ಮಿ ಬರಲಿ. ಮಾಡ್ಕೋ ಅಂತ ಏನು ಪ್ರೊಸೀಜರ್ ಐತಿ,
ಮಾಡುವಂತದ್ ಏನ್ ನಮ್ಮ ಕೆಲಸ ಐತ್ರಿ, ಅದನ್ನ ನಾವು ಕ್ಲಿಯರ್ ಮಾಡಬೇಕು. ಯಾವ ಟೈಮ್ದಾಗ ಏನ್ ಕೊಡಬೇಕು ಅನ್ನೋದಕ್ಕೆ ಪಾರ್ಟ್ ವೈಸ್ ಮಾಡಿ ತೋರಿಸ್ತಾನ್ರಿ. ಇನ್ನ ಬೆಳೆದ ಗೊಂಜಾಳದಾಗ ಹೆಂಗೈತಿ ಅನ್ನೋದು ನಿಮಗೆ ತೋರಿಸ್ತಾನು. ಬರ್ರಿ ರೈತ ಬಾಂಧವ್ರೆ, ಇನ್ನ ನೀರ್ ಹತ್ತಲು ಗೊಂಜಾಳ ಇದೈತಿ ನೋಡ್ರಿ, ಇತರಾಗ ಹೆಂಗ ತೆನಿ ಐತಿ, ಇತರಾಗ ಹೆಂಗ ತೆನಿ ಐತಿ ಅನ್ನೋದು ನಿಮಗೆ ತೋರಿಸ್ತಾನು. ಬರ್ರಿ ಇಲ್ಲೇ ನೋಡೋಣ್ರಿ, ಇತರ ಯಾವ್ದಾರ ಒಂದು ಓಪನ್ ಮಾಡೋಣ್ರಿ, ಎಲ್ಲಾನು ಕ್ಲಿಯರ್ ಆಗಿದಾವು, ಏನ್ ಪ್ರಾಬ್ಲಮ್ ಇಲ್ಲ. ಇತರ ಯಾವ್ದೈತಿ ಅನ್ನೋದ ನಿಮಗೆ ತೋರಿಸ್ತಾನು. ಬೇಕಾರ ಇದನ್ನ ಓಪನ್ ಮಾಡೋಣ್ರಿ, ಇದನ್ನ ಓಪನ್ ಮಾಡೋಣ. ಇದು ಹೆಂಗೈತಿ ತೆನಿ ಸ್ವಲ್ಪ ನೋಡೋಣ್ರಿ, ಇದೊಂದು ಬೆದ್ದ ಐತ್ರಿ. ಇತರ ಓಪನ್ ಮಾಡ್ತು, ಇದನ್ನ ಕಂಟಿನ್ಯೂ ನೋಡ್ಕೋರಿ. ಸುಳ್ಯಾತನ ಬಾಪ ಅಂತೇಳಿ ನೀವು ಪಟಕನ ಮುಂದೆ ಓಡಿ ಹೋಗಕ್ ಹೋಗ್ಬೇಡ್ರಿ. ಅದಕ್ಕೆ ಇದಕ್ಕೆ ಪರಕ್ ಐತ್ರಿ, ಆ ತೆನಿಗೆ ಈ ತೆನಿಗೆ ಸ್ವಲ್ಪ ಪರಕ್ ಐತಿ, ಭಾಳ ಡಿಫ್ರೆಂಟ್ ಏನಿಲ್ಲ. ಇದು ಕಾಳು ನೋಡ್ರದ, ಇದು ಕಾಳು ಪೂರ ತುಂಬೈತಿ ನೋಡ್ರಿ. ಈ ರೀತಿ ತುಂಬಿರ್ಬೇಕ್ರಿ ಈ ತೆನೆನು ಚಲೋ ಐತಿ. ಇನ್ನ ಒಂದು ತಿಂಗಳು ಐತ್ರಿ, ಇನ್ನ ಹಾಲು ಪೂರ ತುಂಬಬೇಕು, ಇದೆಲ್ಲ ಒಣಗಬೇಕು. ಇನ್ನ ಬೆಳವಣಿಗೆ ಐತ್ರಿ, ಇದು ಬೆಳವಣಿಗೆಯೊಳಗೆ ನಾ ತೋರ್ಸಾತನು. ಇದನ್ನ ನನ್ನ ಮನೆಗೆ ತಿನ್ನಾಕ ಹೋಯ್ತನ್ರಿ, ಏನ್ ಪ್ರಾಬ್ಲಮ್ ಇಲ್ರಿ. ಆದ್ರೆ ನಿಮಗೆ ತೋರಿಸ್ಬೇಕಾಗಿತ್ತು, ನಾ ತೋರ್ಸಾತನು. ಬರಲಿ ಅಡವಾಂಡೊಳಗೆ ಇನ್ನೊಂದು ಏನ್ ಪ್ರಾಬ್ಲಮ್ ಐತಿ ಅಂದ್ರೆ ಇದೊಂದು ತೋರಿಸ್ತೀನಿ. ಬರೀ ಎಲ್ಲ ಹೆಚ್ಚಕಮ್ಮ ಸಣ್ಣ ದಿನ್ನೂ ಅದಾವು, ಇದನ್ನು ಒಂದು ತೋರಿಸ್ತೀನಿ. ಏನು ಹೆಚ್ಚಕಮ್ಮ ಆದದ್ದು ಎಲ್ಲ ಮತ್ತೆ ಮತ್ತೆನ ನೋಡ್ಕೇಸಿಂದ ತೋರಿಸೋದು ಸರಿಯಲ್ಲ. ಯಾವುದು ಒಂದು ಕಮ್ಮಿ ಇರ್ತೈತಿ, ಒಂದು ಜಾಸ್ತಿ ಇರ್ತೈತಿ. ನಮ್ಮ ರೈತ ಬಾಂಧವ್ರ ಮುಂದೆ ನಾ ಏನು ಸುಳ್ಳು ಮಾತಾಡಕ್ಕೆ ಬರೋದಿಲ್ಲ. ಇನ್ನು ನೋಡ್ರಿ ರೈತ ಬಾಂಧವ್ರೆ, ಇದೆಲ್ಲ ಎಲ್ಲಿ ತಕ, ಇದು ಏನೈತ್ರದ ಚಡಿ ಐತ್ರಲ್ಲ, ಇದು ಎಲ್ಲಿ ತಕ ಪೂರ ಒಣಗೋದಿಲ್ಲ, ಅಲ್ಲಿ ತಕ ಕಾಳು ಇದಾಗ್ತಿರ್ತೈತ್ರಿ. ಇಲ್ಲಿ ನೋಡ್ರಿ ರೈತ ಬಾಂಧವ್ರೆ, ಇದು ಕುಂಠಿತ ಆಗೈತ್ರಿ. ಏನು ಕುಂಠಿತ ಆಗೈತೆ ಅದನ್ನು ತೋರಿಸ್ತೀನಿ ರೀ, ನಿಮಗೆ ಹೇಳತ್ತೀನಿ ನಾನು. ಕಾಳು ತುಂಬಿದ್ರ ಪ್ರಾಬ್ಲಮ್ಮ ಅಂತ ಅಂದಿನ್ರಿ. ಇಲ್ಲಿ ನೋಡ್ರಿ, ಇದು ಪೂರ ಕಾಳು ತುಂಬೈತ್ರಿ, ಪೂರ ಇದಕ್ಕೆ ಸಿಗುವಂಥ ಪೋಷಕಾಂಶಗಳೆಲ್ಲ ಸಿಕ್ಕಾವು. ಇದಕ್ಕೆ ಸಿಕ್ಕಿಲ್ಲ ನೋಡ್ರದ, ಇಲ್ಲೆಲ್ಲ ತೆಗ್ ಬಿದ್ದಾವ ಗೊತ್ತಂದ್ರೆ, ಇವೆಲ್ಲ ತೆಗ್ ಬಿದ್ದಾವ ನೋಡ. ಈ ರೀತಿ ತೆಗ್ ಬೀಳ್ಬಾದ್ರಿ ರೈತ ಬಾಂಧವ್ರೆ. ನಾ ಹೇಳಿಕೊಡೋತ್ರಾಗ ಏನಾರ ಸ್ವಲ್ಪ ಹೆಚ್ಚಕಮ್ಮ ಆಗಿರ್ಬೋದು, ನೀವು ಮಾಡಿ ನೀವು ನೋಡ್ಕೊಂಡ ನೀವು ಚಲೋ ಹಂಗೆ ಬೆಳೆಸ್ಕೋಬೇಕಂತ ಇದನ್ನೆಲ್ಲ ಹೇಳತ್ತನ್ರಿ ನಾನು. ಇವತ್ತು ತೆಗ್ ಬಿದ್ದಾವ ನೋಡ್ರಿ, ಇವತ್ತು ತೆಗ್ ಬೀಳ್ಬಾರ್ದ್ರಿ ಹಿಂಗೆ. ಈ ರೀತಿ ತೆಗ್ ಬಿತ್ತಂದ್ರೆ ನಮ್ಮ ಇಳುವರಿ ಕುಂಠಿತ ಆಗತ್ತೆ, ಇಲ್ಲಂದ್ರೆ ಈ ರೀತಿ ತುಂಬಿರ್ಬೇಕ್ರಿ. ಆಯ್ತ್ರಿ ರೈತ ಬಾಂಧವ್ರೆ, ಈಗ ಇದು ಎಷ್ಟೆಷ್ಟು ಬಗಲ್ ಹಾಕ್ತೈತೆ ಅನ್ನೋದು ನಿಮ್ಗೆ ನಾ ತೋರಿಸ್ತೀನಿ. ಒಳಗೆ ಹೋಗಿ ತೋರಿಸ್ತೀನಿ ರೈತ ಬಾಂಧವ್ರೆ. ಅಡವಾಂಟದೊಳಗೆ ಎಲ್ಲ ಗೊಂಜಾಳು ಹಂಗೆ ಇರೋದಿಲ್ಲ, ಎಲ್ಲೇ ಒಂದೊಂದು ಗೊಂಜಾಳು ಹಂಗೆ ಆಗಿರ್ತೈತ್ರಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ತೋರಿಸಾಕತ್ತೀನಿ, ಈಗ ತೋರಿಸ್ತೀನಿ ನಿಮ್ಗೆ. ಅಡವಾಂಟೊಳಗೆ ಒಂದೊಂದು ಬೀಜದವ್ರಿ ನಾಲ್ಕೈದ ಬಗಲ್ ಹಾಕ್ತೈತ್ರಿ ನೋಡು, ಒಂದ ಎರಡ ಮೂರ ನಾಲ್ಕು ಬಗಲ್ ಹಾಕೈತ್ರಿ. ಈ ನಾಲ್ಕು ಬಗಲ್ ಹಾಕಿದ್ದ ಈ ತೆನಿಗೆ ಸಪೋರ್ಟ್ ಮಾಡಿದ್ರಿ, ಅದು ಭಾಳ ಕಮ್ಮಿಯಾಗಿ ಬೆಳಿತೈತಿ. ಹಿಂಗೆ ಎಲ್ಲ ಕಡೆನೂ ಆಗೋದಿಲ್ಲ, ಎಲ್ಲನೂ ಹಂಗೆ ಅದಾವತ್ತ ನಾ ಹೇಳೋದಿಲ್ಲ. ಬೀಜ ಮಿಸ್ಟೇಕು ಅನ್ನೋದಿಲ್ಲ, ಎಲ್ಲೇ ಒಂದು ಬೀಜಗಳು ಇಂಥವು ಬರ್ತಾವು, ಎಲ್ಲನೂ ಏನು ಹಂಗೆ ಆಗಿಲ್ಲರಿ. ಇಲ್ಲಿ ನೋಡ್ಲೆ ನಾಲ್ಕು ಒಡದತಿ, ಇದು ಒಂದ ಬರೋದ್ರಿ, ಇದೊಂದು ಅಚಾನಕ ಆದರೆ ಎರಡೂ ಕೂಡ ಒಂದ ಅಂತ ತಿಳ್ಕೊರಿ ನೀವು. ಈ ರೀತಿ ಎಲ್ಲನೂ ಆಗೋದಿಲ್ಲ, ಎಲ್ಲೇ ಒಂದು ಆಗಿರ್ತಾವ್ರಿ. ಇಲ್ಲೂ ಒಂದು ಆಗೈತೆ ನೋಡ್ರದ, ಇಲ್ಲೂ ಆಗ್ಯಾವು, ಅಲ್ಲೂ ಆಗ್ಯಾವು, ಮತ್ತು ಹಂಗೇನು ಎಲ್ಲಕ್ಕೆ ಎಲ್ಲನೂ ಏನು ಆಗಿಲ್ಲ. ಇಲ್ಲಿಂದ ತೋರಿಸ್ತೀನಿ ಬರ್ರಿ ನಿಮಗೆ, ಇವೆಲ್ಲ ಒಂದೊಂದು ಅದಾವ ನೋಡ್ರಿ. ಹೊರಗಿನ ಬಾಜು ತೋರಿಸಾತನು, ಪೂರಕ್ಕೆ ಪೂರ ತೋರಿಸೋ, ಹೊರಗಿನ ಬಾಜು ತೋರಿಸಾತನ್ರಿ ನಿಮಗೆ. ಬರ್ರಿ ರೈತ ಬಾಂಧವ್ರೆ, ಒಳಗೆ ಹೋಗುಣು, ಒಳಗೆ ಏನೇನು ಒಳಗಾರನು ಏನು ಕಮ್ಮಿ ಇಲ್ಲರಿ ರೈತ ಬಾಂಧವ್ರೆ. ಇಲ್ಲಿ ನೋಡ್ಕೊರಿ ತೆನೆಗಳು ಎಲ್ಲ ಕ್ಲಿಯರ್ ಅದಾವು, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ನೀವು ನೋಡ್ಕೊರಿ, ಇವ ಎಲ್ಲ ಫಸ್ಟ್ ಕ್ಲಾಸ್ ಬೆಳೆದೈತಿ, ನನಗೆ ಅನಿಸ್ತೈತಿ ಇಳುವರಿ ಕೊಡ್ತೈತಿ. ಇಲ್ಲಿ ನೋಡ್ರಲ್ಲ ಎಲ್ಲ ಕ್ಲಿಯರ್ ಅದಾವ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲಕ್ಕೆಲ್ಲ ಕ್ಲಿಯರ್. ಒಂದು ಹೆಚ್ಚಕಮ್ಮ ರೈತ ಬಾಂಧವ್ರೆ, 2024 ಗೊಂಜಾಳ ಹಾಕುವ ವಿಧಾನ 1ನೇ ಭಾಗದಿಂದ ಹಿಡಿದು 6ನೇ ಭಾಗ ತನಕ 7ನೇ ಭಾಗ ತನಕ ನೀವು ನೋಡ್ಕೊಂಡ್ರಿ. ಈ ತರ ಏನೇನು ಮಾಡಿದ್ರು ಅನ್ನೋದು ನಂದು ಏನು ತಪ್ಪು ಐತ್ಲೆ ಅದು ನಿಮ್ಮ ಪ್ಲಸ್ ಪಾಯಿಂಟ್ರಿ. ನಂದು ಏನೇನು ತಪ್ಪು ಐತ್ಲೆ ಅದು ನಿಮ್ಮ ಪ್ಲಸ್ ಪಾಯಿಂಟ. ಏನು ತಪ್ಪು ಐತೆ ಅನ್ನೋದು ನೋಡ್ಕೊಂಡು ನಿಮ್ಮ ಗೊಂಜಾಳ ಇಂಪ್ರೂವ್ ಮಾಡ್ಕೊಳ್ರಿ. ಮತ್ತು ಇಲ್ಲಿ ತನಕ ನೋಡಿರಿ ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡಿರಿ, ನಿಮ್ಗೆ ಗೆಳೆಯರಿಗೆ ತಿಳಿಸ್ರಿ. ನಾ ಮುಂದೆ ಹಾಕುವಂಥ ವೀಡಿಯೋ ನೋಡ್ತಾ ಇರಿ. ಇನ್ನು ಮುಂದೆ ಹಾಕುವಂಥ ವೀಡಿಯೋ 8ನೇ ಭಾಗ ಕರೆಕ್ಟಾಗಿ ಕಟಾವು ಮಾಡಿ ನನ್ನ ಇಳುವರಿ ಏನು ಬರ್ತೈತೆ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ರೈತ ಬಾಂಧವ್ರೆ. ಅಲ್ಲಿ ತನಕ ಹೋಗಿ ಬರೋಣ್ರಿ, ಮುಂದಿನ ವೀಡಿಯೋದಾಗ ಭೇಟಿ ಆಗೋಣ್ರಿ. ಆಯ್ತು ರೀ ರೈತ ಬಾಂಧವ್ರೆ, ಹೋಗಿ ಬರೋಣ್ರಿ. ಜೈ ಹಿಂದ್.